ಡ್ರೀಮ್ಸ್ ಜಿಕೆ ಟಿಜಿಎಸ್ ಕಂಪನಿ ಉದ್ಯಮಿ ಸಚಿನ್ ನಾಯಕ್ ವಂಚನೆ ಪುರಾಣದ ಕುರಿತಾಗಿ ಸಿಎಂ ಮನೆ ಮುಂದೆ ಸಚಿನ್ ನಾಯಕ್ ವಿರುದ್ಧ ಮತ್ತೆ ವಂಚಿತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಸಿಎಂ ಕುಮಾರಸ್ವಾಮಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದು ಸಿಐಡಿ ತನಿಖೆಗೆ ಸಹಕರಿಸದೆ ತಲೆಮರೆಸಿಕೊಂಡ ಸಚಿನ್ ನಾಯಕ್ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. ಉದ್ಯಮಿ ಸಚಿನ್ ನಾಯಕ್ ವಂಚನೆ ಬಯಲು ಮಾಡಿತ್ತು. ಸುವರ್ಣ ನ್ಯೂಸ್ ಸಚಿನ್ ನಾಯಕ್ ವಿರುದ್ಧ 650 ಕೋಟಿ ವಂಚನೆಯ ಆರೋಪ ಇದೆ. ಸಚಿನ್ ವಿರುದ್ಧ ಮಡಿವಾಳ ಠಾಣೆಯಲ್ಲಿ 82 ಪ್ರಕರಣಗಳು ದಾಖಲಾಗಿವೆ. ವಂಚನೆಗೆ ಒಳಗಾದ ಜನರಿಂದ ಸಿಐಡಿ ಕಚೇರಿ ಮುಂದೆಯೂ ಪ್ರತಿಭಟನೆಯನ್ನ ಮಾಡಲಾಯಿತು. ಪೊಲೀಸರ ನಿಧಾನಗತಿಯ ತನಿಖೆಯ ವಿರುದ್ಧ ನೊಂದ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಸಚಿನ್ ನಾಯಕ ಆಸ್ತಿ ಹರಾಜು ಹಾಕಿ ಹಣ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಕೋಟಿ ವಂಚನೆಯ ಆರೋಪ, ಯಾವ ರೀತಿ ವಂಚನೆ ಆಗಿದೆ ಅಂತ ಸುವರ್ಣ ನ್ಯೂಸ್ ಇಂಚಿಂಚು ಮಾಹಿತಿಯನ್ನ ಸಚಿನ್ ನಾಯಕ್ ಕುರಿತಾಗಿ ಈಗಾಗಲೇ ಪ್ರಸಾರ ಮಾಡಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ಅವರ ನಿವಾಸದ ಮುಂದೆ ವಂಚಿತರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಸಿಐಡಿ ತನಿಖೆ ಏನೋ ನಡೀತಾ ಇದೆ, ಆದ್ರೆ ನಿಧಾನಗತಿಯಲ್ಲಿ ನಡೀತಾ ಇದ್ದು ತನಿಖೆಗೆ ಸಚಿನ್ ನಾಯಕ್ ಸಹಕರಿಸದೆ ತಲೆಮರೆಸಿಕೊಂಡಿದ್ದಾನೆ. ಹಾಗಾಗಿ ಆತನ ವಿರುದ್ಧ ತ್ವರಿತಗತಿಯ ತನಿಖೆಯಾಗುವಂತೆ ಆದೇಶ ಹೊರಡಿಸಬೇಕು. ಜೊತೆಗೆ ಆತನ ಆಸ್ತಿ ಮಾರಾಟ ಮಾಡಿ ನಮಗೆ ನಮಗಾದಂತಹ ನಷ್ಟವನ್ನು ತುಂಬಿಕೊಡಬೇಕು ಅನ್ನೋ ಆಗ್ರಹದೊಂದಿಗೆ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದ ಮುಂದೆ ವಂಚಿತರು ಕಾಯ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಅಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಸಿಐಡಿ ತನಿಖೆಗೆ ಒಪ್ಪಿಸಿದ್ರು ಕೂಡ ಇದುವರೆಗೆ ನಿಧಾನಗತಿಯ ತನಿಖೆ ನಡೀತಾ ಇದೆ, ಜೊತೆಗೆ ಸಚಿನ್ ನಾಯಕ ಸಹಕರಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿಯೂ ಇದೆ. ಸೊ ಯಾವ ರೀತಿ ವಂಚಿತರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ, ಅಲ್ಲಿ ಪ್ರತಿಭಟನೆ ಯಾವ ರೀತಿ ಮಾಡೋದ್ರ ಮೂಲಕ ಸಿಎಂ ಕುಮಾರಸ್ವಾಮಿ ಅವರಿಗೆ ತಮ್ಮ ಅಳಲನ್ನು ತೋಡಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಭಾವನಾ, ಪ್ರಮುಖವಾಗಿ ಡ್ರೀಮ್ಸ್ ಹಾಗೇನೆ ಜಿ ಕೆ ಸೇರಿದಂತೆ ವಿವಿಧ ಕಂಪನಿ ಹೆಸರಲ್ಲಿ ಸಚಿನ್ ನಾಯಕ್ ಹಾಗೂ ಕೆಲವರು ಸೇರಿಕೊಂಡು ಸುಮಾರು 1000 ಮಂದಿಗೆ ಅಂತಂದ್ರೆ ಸುಮಾರು 650 ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಸಚಿನ್ ನಾಯಕರ ವಿರುದ್ಧ 82 ಪ್ರಕರಣಗಳು ದಾಖಲಾಗಿದೆ, FIR ದಾಖಲಾಗಿದೆ. ಅದರಲ್ಲಿ ಈಗ 34 ಪ್ರಕರಣಗಳಲ್ಲಿ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಡೆ ಬಂದು ಇದ್ದಾರೆ. ಹೀಗಾಗಿ ಪ್ರಮುಖವಾಗಿ ಆ ಒಂದು ಉಳಿದ ಪ್ರಕರಣಗಳ ತನಿಖೆ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ದೂರು. ಹಾಗೇನೆ ಅದರಲ್ಲೂ ಕೂಡ ಈಗಾಗಲೇ ಕಂದಾಯ ಇಲಾಖೆ ಹರಾಜು ಮಾಡ್ಕೊಂಡಂತ ಅಂದ್ರೆ ಸಚಿನ್ ನಾಯಕ್ ಅವರ ಹೆಸರಲ್ಲಿ ಇರುವಂತಹ ಆಸ್ತಿಗಳನ್ನ ಹರಾಜು ಮಾಡ್ಕೊಂಡಂತಂದ್ರೆ ಆಸ್ತಿಗಳನ್ನು ಜಪ್ತಿ ಮಾಡ್ಕೊಂಡಿದೆ. ಆ ಒಂದು ಆಸ್ತಿಗಳನ್ನ ಹರಾಜು ಮಾಡಿ ನಮಗೆ ಪರಿಹಾರ ನೀಡಬೇಕು ಅನ್ನುವಂಥದ್ದು ಈಗ ವಂಚಿತರ ಒಂದು ಆಗ್ರಹ ಆಗಿರುವಂತದ್ದು. ಈ ಎಲ್ಲ ವಿಚಾರಗಳು ಮಾತನಾಡೋಕೆ ಭಾವನಾ ನಮ್ಮ ಜೊತೆಗೆ ಸ್ವತಃ ಶಿವಾಜಿರಾಜ್ ಅನ್ನುವಂತಹ ವಂಚಿತರು ಸೇರಿದಂತೆ 1000 ಮಂದಿ ನಾವು ನೋಡಬಹುದು ಈ ಭಾಗದಲ್ಲಿ ಸಿಎಂ ನಿವಾಸ ಜೆಪಿ ನಗರದಲ್ಲಿ ಬಂದಿದ್ರು. ತಮ್ಮ ಅಹವಾಲುಗಳನ್ನ ಬೇಡಿಕೆಯನ್ನು ಕೂಡ ಒಂದು ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಈಗ ವಿಧಾನಸೌಧಕ್ಕೆ ತೆರಳಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಒಂದು ವಂಚಿತರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿಲ್ಲ. ಅಧಿಕಾರಿಗಳ ಮೂಲಕ ಒಂದು ಸಂದೇಶವನ್ನ ಸಿಎಂ ನೀಡಿರುವಂತದ್ದು ಏನಂತಂದ್ರೆ, ಈ ನಿಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಾನು ಮಾಹಿತಿಗಳನ್ನ ಇಲಾಖೆ ಅವರು ಪಡ್ಕೊಳ್ತೇನೆ, ಹಾಗೇನೆ ಆ ಪ್ರಕರಣ ತನಿಖೆ ಚುರುಕುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಸಿಐಡಿನೋ ಅಥವಾ ಏನು ತನಿಖೆ ನಡೆಸುವಂತ ಸಂಸ್ಥೆ ಇದೆ, ಅದಕ್ಕೆ ಅದೊಂದು ಸೂಚನೆ ನೀಡ್ತೀವಿ. ಹಾಗಾಗಿ ತಮಗೂ ಕೂಡ ಒಂದು ರೀತಿಯಲ್ಲಿ ಈಗ ಸಮಯದ ಅಭಾವ ಇರುವಂತ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ತಮಗೆ ಒಂದು ಈ ಪ್ರಕರಣಗಳ ಬಗ್ಗೆ ನಾನು ನೇರವಾಗಿ ಮಾತುಕತೆ ಆಡ್ತೀನಿ ಅಂತ ಮಾತುಗಳನ್ನ ಈಗ ಅಧಿಕಾರಿಗಳ ಮೂಲಕ ಸಿಎಂ ಅವರು ಈಗ ವಂಚಿತರಿಗೆ ನೀಡಿರುವಂತದ್ದು. ಇನ್ನು ಈ ಬಗ್ಗೆ ಮಾತನಾಡೋಕೆ ಭಾವನ ವಂಚಿತರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಸಿಎಂ ಮೀಟ್ ಮಾಡಿದ್ರ ಸಿಎಂ ಅಧಿಕಾರಿಗಳಿಂದ ನಿಮ್ಗೆ ನೀಡಿರುವಂತ ಮೆಸೇಜ್ ಏನು? ಸರ್, ಸಿಎಂ ಮೀಟ್ ಆಗಕ್ಕೆ ನಾವು ಬೆಳಿಗ್ಗೆ 8 ಗಂಟೆಯಿಂದಾನೆ 500 ಜನ ಅಷ್ಟು ನಾವು ಬಂದಿದ್ದೀವಿ. ಆದ್ರೆ ಸಿಎಂ ಅವರು ಮಾತಾಡಕ್ಕಾಗಿಲ್ಲ. ನಾವು ಮೆಮೊರಂಡಮ್ನ ಅವರ ಅಧಿಕಾರಿಗಳ ಮುಖಾಂತರ ನಾವು ಕಳಿಸಿದ್ದೀವಿ. ಅಧಿಕಾರಿಗಳು ಅವರು ಇದ್ ಮಾಡಿದ್ರು, ಇವಾಗ ವಿಜಯ್ ಶಂಕರ್ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ
ಮೀಟ್ ಆಗೋಕ್ಕೆ ಹೇಳಿದ್ದಾರೆ. ಅವರಿಗೆ ಮೀಟ್ ಆಗ್ತೀವಿ ಇವಾಗ ಇಲ್ಲಿಂದ ಹೋಗಿ. ಆಮೇಲೆ ಅವರು ಮತ್ತೆ ಅವರ ಅಧಿಕಾರಿಗಳು ಮೂರುವರೆಗೆ ನಮಗೆ ಒಂದು ಕಾಲ್ ಮಾಡಿ ಅಲ್ಲಿ ಇವಾಗ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಕಾವೇರಿ ಇದ್ರದ್ದು. ಅದಾದಮೇಲೆ ನಂತರ ಈ ವಿಷಯಗಳನ್ನು ಅಲ್ಲಿ ಪ್ರಮೋದ್ ಸುದ್ದವ್ರಿಗೂ ಕರೆದಿದ್ದೀವಿ, ಅಲ್ಲಿ ಮಾತಾಡಿಬಿಟ್ಟು ಅದೇನು ಅಂತ ವಿಷಯನ ನಾವು ಮೂರುವರೆಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಏನು ಅಂದರೆ ನಾವು ಇಷ್ಟೊಂದು ಜನ ಬಂದಿದ್ವಿ, ಅದೇನು ಬೇಜಾರಾಗೋಂಥ ವಿಷಯ ಅಂದರೆ 500 ಜನ ಬೆಳಗ್ಗೆಯಿಂದ 8 ಗಂಟೆಯಿಂದ ಕಾಯ್ತಾ ಇದ್ದೀವಿ. CM ಅವರು ಮುಖ್ಯಮಂತ್ರಿಯವರು ನಮಗೆ ಒಂದು ಕರ್ಟೆಸಿಗೋಸ್ಕರ ಆಗಲಿ ಒಂದು ನಿಮಿಷನಾದರೂ ಮಾತಾಡಿ ಹೋಗಿಲ್ಲ. ನಾವು ಅವರ ಅಧಿಕಾರಿಗಳ ಮುಖಾಂತರನೇ ನಮ್ಮ ಸಂದೇಶವನ್ನು ಕಳಿಸಿದ್ದೀವಿ, ಅದನ್ನೇ ನಾವು ನೋಡೋಣ ಅಂತ ಇದ್ದೀವಿ ಸರ್. ಇವಾಗ ಮೀಟಿಂಗ್ ಆಗುತ್ತಾ ಮಧ್ಯಾಹ್ನ ಅಧಿಕಾರಿಗಳ ಜೊತೆ ಮೀಟಿಂಗ್ ಆಗುತ್ತಾ? CM ನೇರವಾಗಿ ನಿಮ್ಮನ್ನ ಮೀಟ್ ಮಾಡ್ತಾರಾ? ನಾಟ್ CM ಸರ್, ಅಧಿಕಾರಿಗಳು ನಮಗೆ ಕರೆ ಮಾಡೋಕ್ಕೆ ಹೇಳಿದ್ದಾರೆ, ಮೀಟ್ ಅಲ್ಲ ಕರೆ ಮಾಡೋಕ್ಕೆ. ಇವಾಗ ವಿಜಯ್ ಶಂಕರ್ ಅಂತ ಅಧಿಕಾರಿಗಳು ಅವರಿಗೆ ಮತ್ತೆ ರಾಜ್ಕುಮಾರ್ ಖತ್ರಿ ಅವರನ್ನ ಭೇಟಿ ಆಗೋಕ್ಕೆ ನಮಗೆ ಹೇಳಿದ್ದಾರೆ. ನಾವು ಇವಾಗ ಇಲ್ಲಿಂದ ನೇರವಾಗಿ ಅವರಿಗೆ ಭೇಟಿ ಆಗೋಕ್ಕೆ ಹೋಗ್ತಾ ಇದ್ದೇವೆ. ಒಟ್ಟಾರೆ ಭವನ, ಇದು ಇಲ್ಲಿನ ವಂಚಿತರು ಹೇಳ್ತಾರಂತ ಮತ್ತು CM ನೇರವಾಗಿ ನಮ್ಮನ್ನ ಮೀಟ್ ಮಾಡ್ತಾ ಇಲ್ಲ, ಅಧಿಕಾರಿಗಳ ಮೂಲಕ ಒಂದು ಪ್ರಕರಣ ಇತ್ಯರ್ಥಕ್ಕೆ ಹಾಗೆ ತ್ವರಿತವಾಗಿ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಮೂಲಕ ತಮಗೆ ಮಾತುಕತೆಯನ್ನು ಕರೆದಾರ ಅನ್ನೋದು ಇಲ್ಲಿನ ವಂಚಿತರದ್ದು ಮಾತು. ಎಸ್, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.